अरुण सिंग बंद मेले एल्ला गोंदल निवारणे आगुत्ते अंत शिरसियल्लि सचिव केसी ईश्वरप्प हेळिकेयन्न नीडिदारे। बीजेपी पक्ष अशिस्तन्न सहिसिकोळ्ळोदिल्ल, अरुण सिंग बंद मेले एल्ला गोंदलगळु निवारणे आगुत्ते। सचिव केसी ईश्वरप्प हेळिकेयन्न कोट्टिद्दारे शिरसियल्लि। बीजेपी पक्ष अशिस्तन्न सहिसिकोळ्ळोदिल्ल, बेरे बेरे अभिप्रायगळिद्रु हाईकमांड निर्धारक्के बद्ध। 17 ಶಾಸಕರು ಬಂದ ಮೇಲೆ ಸಣ್ಣ ಗೊಂದಲಗಳಾಗಿದ್ದು ನಿಜ, ಆದರೆ ಹೈಕಮಾಂಡ್ ನಿರ್ಧಾರ ಬಂದ ಮೇಲೆ ಎಲ್ಲಾ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ ಕೆಸಿ ಈಶ್ವರಪ್ಪ। ನಾನು ಸಹ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನಾಗಿದ್ದೇನೆ। ಕೆಲವರು ದೆಹಲಿಗೆ ಹೋಗಿ ಬಂದಿದ್ದಾರೆ, ಸಹಿ ಸಂಗ್ರಹ ನಡೆದಿದೆ, ಇನ್ನು ಕೆಲವರು ಇದು ಮೂರು ಪಕ್ಷದ ಸರ್ಕಾರ ಅಂತಿದ್ದಾರೆ, ಆದರೆ ಯಾವುದನ್ನು ಕೇಂದ್ರದ ನಾಯಕರು ಒಪ್ಪೋದಿಲ್ಲ। ಅರುಣ್ ಸಿಂಗ್ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಅಂತ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ ಶಿರಸಿಯಲ್ಲಿ। ಬೇರೆ ಬೇರೆ ಅಭಿಪ್ರಾಯಗಳು ಇದ್ದರೂ ಸಹ ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು। 17 ಶಾಸಕರು ಬಂದ ಮೇಲೆ ಸಣ್ಣ ಗೊಂದಲಗಳಾಗಿದ್ದು ನಿಜ, ಆದರೆ ಹೈಕಮಾಂಡ್ ನಿರ್ಧಾರ ಬಂದ ಮೇಲೆ ಎಲ್ಲಾ ಸರಿಯಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕೆಎಸ್ ಈಶ್ವರಪ್ಪ। ಕೆಲವರು ದೆಹಲಿಗೆ ಹೋಗಿಬಿಟ್ಟು ಬಂದಿದ್ದಾರೆ, ಇನ್ನು ಕೆಲವರು ಇದು ಮೂರು ಪಕ್ಷದ ಸಭೆ ಸರ್ಕಾರ ಅಂತ ಹೇಳಿದ್ದಾರೆ, ಇನ್ನು ಕೆಲವರು ಸಹಿ ಸಂಗ್ರಹ ಪ್ರಯತ್ನ ನಡೆಸಿದ್ದಾರೆ। ಇದು ಯಾವುದನ್ನು ಕೂಡ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಒಪ್ಪಲ್ಲ। ಇದೊಂದೇ ಕಾರಣಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಪ್ರಭಾರಿಗಳಾದ ಅರುಣ್ ಸಿಂಗ್ ಅವರು ಇಲ್ಲಿ ಬರ್ತಾ ಇದ್ದಾರೆ, ಬಂದು ಎಲ್ಲರ ಅಭಿಪ್ರಾಯವನ್ನ ನಾಲ್ಕು ಗೋಡೆ ಮಧ್ಯೆ ಕೇಳಂತ ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಇದೆ। ಯಾವ ಶಾಸಕರು ತಮ್ಮ ಅಭಿಪ್ರಾಯ ಏನಿದೆ ಅದನ್ನ ತಿಳಿಸಕ ಅವಕಾಶ, ಕ್ಯಾಬಿನೆಟ್ ಮಂತ್ರಿಗಳು ಏನು ಹೇಳಬೇಕು ಅನ್ನೋದನ್ನ ವ್ಯವಸ್ಥಿತವಾಗಿ ಸೆಪರೇಟ್ ಆಗಿ ಅವರು ತಿಳಿಸಂತ ವ್ಯವಸ್ಥೆ, ಕೋರ್ ಕಮಿಟಿಯ ಸದಸ್ಯರು ತಮ್ಮ ಅಭಿಪ್ರಾಯ ಏನು ಹೇಳಬೇಕು ಅನ್ನೋದನ್ನ ಅದನ್ನ ಹೇಳಂತ ವ್ಯವಸ್ಥೆ ಇದು ಕಾಂಗ್ರೆಸ್ ನಲ್ಲಿ ಇದೆಯಾ? ಕಾಂಗ್ರೆಸ್ ನಲ್ಲಿ ಇದ್ದಂತ ಮಂತ್ರಿಗಳು ಶಾಸಕರು 17 ಜನ ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಬಂದು ಸೇರಿದ್ರು, ಚುನಾವಣೆ ನಿಂತು ಗೆದ್ದು ಅವರಷ್ಟು ಜನ ಮಂತ್ರಿಗಳಾದರು। ಭಾರತೀಯ ಜನತಾ ಪಾರ್ಟಿಗೆ ಆರಂಭದ ವಿಧಾನಸಭಾ ಚುನಾವಣೆಯಲ್ಲೇ ಪೂರ್ಣ ಬಹುಮತ ನಮಗೆ ಸಿಕ್ಕಿದ್ದಿದ್ರೆ ಇಷ್ಟೆಲ್ಲ ಗೊಂದಲಗಳು ಆಗ್ತಿರಲಿಲ್ಲ। ಜನ ಏನು ಮಾಡಿದ್ರು, ನೀವು ಆಡಳಿತ ಮಾಡಿ ಅಂತ ಆದೇಶ ಕೊಟ್ಟರು, ಕಾಂಗ್ರೆಸ್ ಅನ್ನ ಸರ್ಕಾರವನ್ನ ಕಿತ್ತು ಬಿಸಾಕಿದ್ರು, ಸಿದ್ದರಾಮಯ್ಯ ಮುಖ್ಯಮಂತ್ರಿಯನ್ನು ಸೋಲಿಸಿದ್ರು, ಮುಖ್ಯಮಂತ್ರಿ ಸ್ಥಾನ ತೆಗೆದ್ರು ಕಾಂಗ್ರೆಸ್ನಲ್ಲಿ। ಇಷ್ಟೆಲ್ಲ ಆದರೂ ಕೂಡ JDS ಅನ್ನು ಸೋಲಿಸಿದ್ರು, ಕಾಂಗ್ರೆಸ್ ಸೋಲಿಸಿದ್ರು, BJP ಪೂರ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।